ನಮಸ್ಕಾರ ವೀಕ್ಷಕರೇ, ದಿನಕ್ಕೊಂದು ಕತೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಲಾಂಛನ. ನಾನು ನಿಮಗೆ ರಾಮಾಯಣದ ಕತೆಗಳನ್ನು ಹೇಳ್ತಾ ಇದ್ದೆ. ಹಿಂದಿನ ಸಂಚಿಕೆಯಲ್ಲಿ ಭಾರದ್ವಾಜ ಮುನಿಗಳು ವಾಲ್ಮೀಕಿಗೆ ಆಶೀರ್ವಾದವನ್ನು ನೀಡ್ತಾರೆ. ಅದೇ ರೀತಿ ವಾಲ್ಮೀಕಿ ಮಹರ್ಷಿಯು ತಮ್ಮ ಕುಟೀರವನ್ನು ಗಂಗಾತೀರದ ನದಿಯಲ್ಲಿ ಮಾಡ್ಕೋತಾರೆ. ಹಾಗೆ ಅಲ್ಲಿ ಬರುವಂಥ ಬಾಲಕರಿಗಿರ್ಬೋದು, ಅಲ್ಲಿ ಬರುವಂಥ ಮನುಷ್ಯರಿಗಿರ್ಬೋದು, ಅಲ್ಲಿ ಬರುವಂಥ ಪ್ರಜೆಗಳಿಗೆ ಎಲ್ಲ ರೀತಿಯಾದಂಥ ಉಪದೇಶವನ್ನು ನೀಡ್ತಾರೆ. ಅದೇ ರೀತಿ ವಿದ್ಯೆಯನ್ನು ಕೂಡ ಕಲಿಸ್ತಾರೆ. ಹೀಗೆ ವಾಲ್ಮೀಕಿ ಮಹರ್ಷಿಗಳು ಅಲ್ಲಿ ಇರಬೇಕಾದಂಥ ಸಂದರ್ಭದಲ್ಲಿ ಒಂದು ದಿನ ಏನಾಗುತ್ತೆ ಅಂದರೆ, ಅವರು ಇರುವಂಥ ಒಂದು ಕುಟೀರದ ಪಕ್ಕದಲ್ಲೇ ಒಂದು ದೊಡ್ಡದಾದಂಥ ಒಂದು ಮರ ಇರುತ್ತೆ. ಆ ಮರದಲ್ಲಿ ಎರಡು ಪಕ್ಷಿಗಳು, ಕ್ರೌಂಚ ಪಕ್ಷಿಗಳು ಅಂತ ಹೇಳ್ಬೋದು, ಅದು ಒಂದು ಜೋಡಿ ಪಕ್ಷಿಗಳು ಆ ಮರದಲ್ಲಿ ಬಂದು ಕೂತ್ಕೊಂಡಿರ್ತವೆ. ಹೀಗೆ ಆ ಪಕ್ಷಿಗಳು ತಮ್ಮದೇ ಆದಂತಹ ಧ್ವನಿಯಲ್ಲಿ ಅವ್ರಿಗೆ ಆ ಪಕ್ಷಿಗಳು ಮಾತನಾಡ್ತಾ ಇರ್ತವೆ. ಅದು ಬೇರೆ ಯಾರಿಗೂ ಗೊತ್ತಾಗೋದಿಲ್ಲ, ಆದರೆ ಆ ಪಕ್ಷಿಗಳಿಬ್ಬರಿಗೆ ಗೊತ್ತಿರುತ್ತೆ. ಹೀಗೆ ಆ ಪಕ್ಷಿಗಳು ಅಲ್ಲಿ ಮಾತನಾಡ್ತಾ ಇರಬೇಕಾದಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ, ಒಬ್ಬ ಬೇಡ ಏನು ಮಾಡ್ತಾನೆ ಅಂದರೆ, ಅವನು ಬೇಟೆಯಾಡಬೇಕು ಅಂತ ಆ ಜಾಗಕ್ಕೆ ಬಂದಿರ್ತಾನೆ. ಹೀಗೆ ಅವನು ಬಂದಿರಬೇಕಾದಂಥ ಸಂದರ್ಭದಲ್ಲಿ ಈ ಕ್ರೌಂಚ ಪಕ್ಷಿಗಳನ್ನು ನೋಡಿಬಿಟ್ಟು ಈ ಪಕ್ಷಿಗಳನ್ನು ಹೇಗಾದರೂ ಮಾಡಿ ಹೊಡಿಬೇಕು ಅಂತ ಹೇಳಿ ತನ್ನ ಬಾಣವನ್ನು ತೆಗಿತಾನೆ. ಹಾಗೆ ಬಾಣವನ್ನು ತೆಗೆದು ಆ ಕ್ರೌಂಚ ಪಕ್ಷಿಗಳಿಗೆ ಗುರಿಯಿಟ್ಟು ಹೊಡೆದಾಗ ಅದು ಹೋಗಿ ಗಂಡು ಪಕ್ಷಿಗೆ ತಾಗತ್ತೆ. ಹಾಗೆ ಆ ಗಂಡು ಪಕ್ಷಿ ಕೆಳಗಡೆ ಬಿದ್ದು ಬಿಡತ್ತೆ. ಇದನ್ನು ನೋಡಿ ಹೆಣ್ಣು ಪಕ್ಷಿಗಂತೂ ತುಂಬಾ ಬೇಸರ ಆಗತ್ತೆ. ಅದು ತನ್ನ ಗಂಡನನ್ನು ಕಳ್ಕೊಂಡು ವಿಲವಿಲ ಅಂತ ಒದ್ದಾಡತ್ತೆ ಅಂತಲೇ ಹೇಳ್ಬೋದು. ಅದು ಕಣ್ಣೀರಿಡತ್ತಾ ಅಲ್ಲಿಂದ ಹಾರಿ ಹೋಗ್ಬಿಡತ್ತೆ. ಇದನ್ನು ನೋಡ್ತಾ ಇದ್ದಂಥ ವಾಲ್ಮೀಕಿ ಮಹರ್ಷಿಗಳಿಗೆ ತುಂಬಾ ಬೇಸರ ಆಗತ್ತೆ. ಯಾಕಂದರೆ ಒಂದು ಪಕ್ಷಿಯನ್ನು ಸಾಯಿಸಿರೋದು ಅವರಿಗೆ ತುಂಬಾ ಬೇಸರ ಆಗತ್ತೆ, ಪ್ರಾಣಿ ಹಿಂಸೆ ಮಾಡಿದಾಗೆ ಆಗತ್ತೆ. ಅದರಿಂದಾಗಿ ವಾಲ್ಮೀಕಿ ಮಹರ್ಷಿಗಳಿಗೆ ತುಂಬಾ ಕೋಪ ಬರುತ್ತೆ. ಆ ಬೇಡ ಯಾರಿರ್ತಾನೋ, ಆ ಬೇಡ, ಆ ಪಕ್ಷಿಗಳನ್ನು ಹೊಡೆದು ಸಾಯಿಸಿರುವಂಥ ಬೇಡನ ಮೇಲೆ ಮಹರ್ಷಿಗಳಿಗೆ ತುಂಬಾ ಕೋಪ ಬಂದು ಬೇಡನನ್ನು ಜೋರಾಗಿ ಕರೀತಾರೆ. ಅದೇ ರೀತಿ ಆ ಬೇಡನಿಗೆ ಒಂದು ಶಾಪವನ್ನು ಕೂಡ ನೀಡ್ತಾರೆ. ಏನು ಅಂದರೆ, ನೀನು ಆ ಪಕ್ಷಿಯನ್ನು ಕೊಂದುಬಿಟ್ಟು ನೀನು ಮಹಾನ್ ಪಾಪವನ್ನು ಮಾಡಿದ್ಯ, ಹಾಗಾಗಿ ನೀನು ಕೂಡ ಇನ್ನು ಕೆಲವೇ ಸಮಯದಲ್ಲಿ ಸಾಯ್ತೀಯ, ಅಂದರೆ ಕೆಲವು ದಿನಗಳಲ್ಲಿ ನೀನು ಕೂಡ ಸಾಯ್ತೀಯ ಅನ್ನೋ ಒಂದು ವಿಚಾರವಾಗಿ ಶಾಪವನ್ನು ವಾಲ್ಮೀಕಿ ಮಹರ್ಷಿಯು ಆ ಬೇಡನಿಗೆ ಕೊಡ್ತಾರೆ. ಇದರಿಂದಾಗಿ ಬೇಡನಿಗೆ ತುಂಬಾ ಬೇಸರ ಆಗುತ್ತೆ, ಅವನು ಆ ಬೇಡ ಅಲ್ಲಿಂದ ಹೊರ ನಡೆದು ಬಿಡ್ತಾರೆ. ಹೀಗೆ ಈ ಶಾಪದ ಬಗ್ಗೆ ವಾಲ್ಮೀಕಿ ಮಹರ್ಷಿಯು ಆಲೋಚನೆಯನ್ನು ಮಾಡ್ತಾರೆ. ಸ್ವಲ್ಪ ಸಮಯದ ನಂತರ ಅವರಿಗೆ ಒಂಥರ ಅನಿಸತ್ತೆ, ಏನು ಅಂದರೆ, ನಾನು ಶಾಪ ಕೊಡಬಾರ್ದಿತ್ತು, ಯಾಕಂದರೆ ಹಿಂದಿನ ಸಮಯದಲ್ಲಿ ನಾನು ಕೂಡ ಒಬ್ಬ ಬೇಡನಾಗಿದ್ದ. ಬೇಡನ ಕರ್ತವ್ಯ ಏನು ಅಂದರೆ ಪ್ರಾಣಿ ಪಕ್ಷಿಗಳನ್ನು ಬೇಟೆಯಾಡೋದು, ಅದು ಅವನ ಕರ್ತವ್ಯ. ಹಾಗೆ ಆ ಬೇಡ ಕೂಡ ಅವನ ಕರ್ತವ್ಯವನ್ನು ಮಾಡಿದ್ದಾನೆ. ಆದರೆ ನಾನು ಯಾಕೆ ಇಷ್ಟೊಂದು ಉದ್ವೇಗಕ್ಕೊಳಗಾಗಿ ಅವನಿಗೆ ಶಾಪವನ್ನು ನೀಡಿದೆ ಅಂತ ವಾಲ್ಮೀಕಿ ಮಹರ್ಷಿಗಳು ಆಲೋಚನೆಯನ್ನು ಮಾಡ್ತಾರೆ. ಅದೇ ರೀತಿ ಆ ಪ್ರಾಣಿ ಪಕ್ಷಿಗ ಅಂದರೆ ಪ್ರಾಣಿಯನ್ನು ಬೇಟೆಯಾಡೋದು ಅವನ ಗುರಿ, ಅಂದರೆ ಅವನ ಕೆಲಸ. ಆದರೆ ನಾನು ಈಗ ಅವನಿಗೆ ಶಾಪವನ್ನು ನೀಡಿದ್ರಿಂದ ಅವನು ಕೂಡ ಸಾಯ್ತಾನೆ. ಹಾಗಾದರೆ ಬೇಡ ಒಬ್ಬ ಪಕ್ಷಿಯನ್ನು ಸಾಯಿಸಿದರೆ ನಾನು ಒಬ್ಬ ಮನುಷ್ಯನನ್ನು ಸಾಯಿಸಿದಾಗ ಆಗತ್ತಲ್ವಾ, ನನ್ನ ಶಾಪದಿಂದ ಹೀಗೆಲ್ಲ ಆಗೋಯ್ತಲ್ಲ ಅಂತ ವಾಲ್ಮೀಕಿ ಮಹರ್ಷಿಯು ತುಂಬಾ ಬೇಸರ ಮಾಡಿಕೊಂಡು ಜೋರಾಗಿ ಅಳ್ತಾರೆ. ಮನಸ್ಸಿಗೆ ತುಂಬಾ ನೋವಾಗತ್ತೆ ಅವರಿಗೆ. ಇಂತಹ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ, ಬ್ರಹ್ಮ ಅಲ್ಲಿ ಪ್ರತ್ಯಕ್ಷನಾಗ್ತಾನೆ. ಬ್ರಹ್ಮನು ಪ್ರತ್ಯಕ್ಷನಾಗ್ಬಿಟ್ಟು ಈ ವಾಲ್ಮೀಕಿ ಮಹರ್ಷಿಯನ್ನ ಸಮಾಧಾನ ಮಾಡ್ತಾರೆ. ಹಾಗೆ ಸಮಾಧಾನ ಮಾಡಿ ಏನು ಹೇಳ್ತಾರೆ ಅಂದರೆ, ನೀನೇನು ಚಿಂತೆ ಮಾಡಬೇಡ, ಆಗಿದ್ದು ಆಗೋಗಿದೆ, ನೀನು ಧರ್ಮದ ಪರವಾಗಿ ಹೋರಾಟ ಮಾಡ್ತಾ ಇದೆಯಾ, ನಿನಗೆ ಒಳ್ಳೆಯದೇ ಆಗತ್ತೆ. ಅದೇ ರೀತಿಯಾಗಿ ನಾರದ ಮಹರ್ಷಿಗಳೇ ನಿನಗೆ ಹೇಳಿರುವ ಹಾಗೆ ಇನ್ಮುಂದೆ ಅಂದರೆ ಮುಂದೆ ಬರುವಂತಹ ಮಹಾಕಾವ್ಯವಾದಂತಹ ರಾಮಾಯಣವನ್ನು ಬರೆಯುವಂತಹ ಕರ್ತೃ ನೀನೇ ಆಗಿರ್ತೀಯ. ಅದೇ ರೀತಿ ನೀನೇ ರಾಮಾಯಣವನ್ನು ಬರೆಯೋದ್ರಿಂದ ನೀನು ಲೋಕವಿಖ್ಯಾತನಾಗ್ತೀಯ, ಇಡೀ ಪ್ರಪಂಚದಲ್ಲಿ ನಿನ್ನ ಹೆಸರು ಎಲ್ಲ ಕಡೆ ಪ್ರಸಿದ್ಧಿಯಾಗಲಿದೆ. ಅದೇ ರೀತಿ ಆ ಶ್ರೀರಾಮನ ದಯೆ ಕೂಡ ನಿನ್ನ ಹತ್ರ ಇದೆ. ಹಾಗಾಗಿ ಮುಂದೆ ಬರುವಂತಹ ದಿನಗಳಲ್ಲಿ ನೀನು ಮಹಾಕಾವ್ಯವಾದ ರಾಮಾಯಣವನ್ನು ಬರೆಯುವಂಥ ಕೆಲಸವನ್ನು ಮಾಡು. ಇದರಿಂದ ಮುಂದಿನ ಜನಾಂಗ ಎಷ್ಟು ಪೀಳಿಗೆ ಇದೆಯೋ ಎಲ್ಲ ಪೀಳಿಗೆಗಳಿಗೆ ಈ ರಾಮಾಯಣ ಎಲ್ಲ ಕಡೆ ಪಸರಿಸಲಿ, ಇದರಿಂದ ನಿನ್ನ ಕೀರ್ತಿ ಕೂಡ ಹೆಚ್ಚತ್ತೆ ಅಂತ ಬ್ರಹ್ಮನು
ವಾಲ್ಮೀಕಿಗೆ ಉಪದೇಶವನ್ನು ಮಾಡಿ ಆಶೀರ್ವಾದವನ್ನು ಮಾಡಿ ಅಲ್ಲಿಂದ ಹೋಗ್ಬಿಡ್ತಾರೆ. ಹೀಗೆ ತದನಂತರ ವಾಲ್ಮೀಕಿ ಮಹರ್ಷಿಯು ರಾಮಾಯಣವನ್ನು ಬರೀಲಿಕ್ಕೆ ಶುರು ಮಾಡ್ತಾರೆ. ಹಾಗೆ ಅವರ ಹೆಸರು, ಅವರು ಬರೆದಿರುವಂಥ ಮಹಾಕಾವ್ಯವಾದ ರಾಮಾಯಣವು ಎಲ್ಲ ಕಡೆ ಪ್ರಸಿದ್ಧಿಯಾಗುತ್ತೆ. ಅದೇ ರೀತಿ ವಾಲ್ಮೀಕಿ ಮಹರ್ಷಿಯ ಹೆಸರು ಕೂಡ ಎಲ್ಲ ಕಡೆ ಪ್ರಸಿದ್ಧಿಯಾಗುತ್ತೆ. ರಾಮಾಯಣದಲ್ಲಿ ರಾಮನ ಬಗ್ಗೆ ಬರೆದಿರುವಂಥ ವಿಚಾರ ಇರ್ಬೋದು, ಸೀತೆಯ ವಿಚಾರ ಇರ್ಬೋದು, ಹೀಗೆ ಎಲ್ಲವೂ ಆ ರಾಮಾಯಣದಲ್ಲಿ ಒಳಗೊಂಡಿದೆ. ಮುಂದಿನ ಸಂಚಿಕೆಯಲ್ಲಿ ರಾಮಾಯಣದ ಕಥೆಗಳು ಅಲ್ಲಿ ಹೇಗೆ ಶುರುವಾಯಿತು, ರಾಮಾಯಣದಲ್ಲಿ ರಾಮಾಯಣ ಅಂದರೆ ಏನು ಅಂತ ನಾನು ನಿಮಗೆ ತಿಳಿಸ್ತೀನಿ. ಅಲ್ಲಿಯವರೆಗೆ ನೋಡ್ತಾ ಇರಿ ನಯಾ ಟಿ ವಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ, ಹಾಗೆ ನಯಾ ಟಿ ವಿಗೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.